ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಎಚ್ಎಂಆರ್ ಗ್ರೂಪ್ ಮಾಲೀಕರಾದ ಶ್ರೀ ಎಚ್ಎಂ ರಮೇಶ್ ಗೌಡರವರ ಹುಟ್ಟುಹಬ್ಬದ ಸಂಭ್ರಮ. ಇದೇ ಸಂದರ್ಭದಲ್ಲಿ ಹಲವಾರು ಅಭಿಮಾನಿಗಳು, ಸ್ನೇಹಿತರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುವ ಮೂಲಕ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದರು. ನೋಡಿ, ನಾನು ಯಾವತ್ತೂ ಸಹ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಬೇಕು ಅಂತೇಳಿ ಯಾವತ್ತೂ ಆಸೆ ಪಟ್ಟವನಲ್ಲ. ನಮ್ಮ ಇವರಿದ್ರಲ್ಲ, ಅವರು ಪ್ರಾರಂಭ ಮಾಡಿದ್ರು. ನಾನು ಹಿಂದೆ ಯುವಜನತಾದಳ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಅವರು ಅದನ್ನು ಪ್ರಾರಂಭ ಮಾಡಿದ್ರು. ನನಗೇ ಗೊತ್ತಿಲ್ಲದೆ ಸರ್ಪ್ರೈಸ್ ಮಾಡಿ ಪಾಪ ಒಂದು ಚೌಟ್ರಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ದೊಡ್ಡ ಕಾರ್ಯಕ್ರಮನ ಮಾಡಿದರು. ಹಿಂದೆ ಸುಮಾರು 10 ವರ್ಷದ ಹಿಂದೆ ನಾನು ಹೇಳ್ತಾಯಿರ್ತಕ್ಕಂಥದ್ದು. ಅದಾದ ನಂತರ ನಮ್ಮ ಯುವ ಘಟಕದ ಅಧ್ಯಕ್ಷರು ಈಗಿರ್ತಕ್ಕಂಥ ನಮ್ಮ ಪ್ರವೀಣ್ ಕುಮಾರ್ ಅವರು ನನ್ನ ಹಿತೈಷಿ, ನನ್ನ ಮೇಲೆ ಭಾಳ ಪ್ರೀತಿ ಇಟ್ಕೊಂಡಿರ್ತಕ್ಕಂಥವ್ರು. ಅವರು ಮತ್ತು ನನ್ನ ಕ್ಷೇತ್ರದ ಅಧ್ಯಕ್ಷರುಗಳು ಇವರೆಲ್ಲ ಸೇರಿಕೊಂಡು ಇದನ್ನೆಲ್ಲ ಅರೇಂಜ್ಮೆಂಟು ಇನ್ನೊಂದು ಮತ್ತೊಂದೆಲ್ಲ ಪ್ರವೀಣ್ ಅವರು ಪ್ರತಿ ವರ್ಷವೂ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಸಿ, ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಏನು ನನ್ನ ಮೇಲೆ ಇಷ್ಟು ಇವತ್ತಿನ ದಿನ ಇಷ್ಟು ಪ್ರೀತಿ ಇಟ್ಟಿದ್ದಾರೆ, ನಮ್ಮ ಯುವಕರು ಇರ್ಬೋದು, ಹಿರಿಯರಿರ್ಬೋದು, ನನ್ನ ಕ್ಷೇತ್ರದವರು ಮತ್ತು ಸಾಕಷ್ಟು ಜನ ನಮ್ಮ ಪಕ್ಷದ ಮುಖಂಡರುಗಳು ನನ್ನ ಮೇಲೆ ಏನು ಪ್ರೀತಿ ಇಟ್ಟಿದ್ದಾರೆ, ನಾನು ಆ ಭಗವಂತನ ಕೇಳೋದಿಷ್ಟೇ, ಇದೇ ಥರ ನಾನು ಅವ್ರನ್ನ ಕೊನೆ ತನಕ ಪ್ರೀತಿ ಮಾಡೋಂಥ ಒಂದು ಶಕ್ತಿಯನ್ನು ನಾನು ಕೊಡುವಂಥ ಭಗವಂತನ ಕೇಳ್ತೀನಿ. ಈಗ 2 ವರ್ಷದಿಂದ ಮಹಾಮಾರಿ ಕೊರೋನಾ ಏನಿದೆ, ಈ ಬಾರಿ ಇದೇನು 2 ವರ್ಷ ಮುಗಿತಾ ಇದೆ, ಈಗಲಾದ್ರೂ ಆ ಭಗವಂತನ ಕೃಪೆಯಿಂದ ಜನ ನೆಮ್ಮದಿಯಿಂದ ಜೀವನ ಮಾಡೋಂಥ ಆಗಲಿ. ಈಗ ಮಹಾಮಾರಿ ಕೊರೋನಾ ಆದಷ್ಟು ಬೇಗ, ಮತ್ತೆ ನಾವು ನೋಡ್ತಾನೆ ಇದ್ದೀರಿ ಈಗಲೂ ಸಹ, ನಾನು ಈಗಲೂ ಇಷ್ಟೆಲ್ಲ ನಾವು ಈ ಕಾರ್ಯಕ್ರಮವನ್ನು ಸಹ ನಾವು ಮಾಡಬಾರ್ದು. ಆದರೆ ಪ್ರೀತಿಯಿಂದ ಬಂದಿದ್ದಾಗ ನಾವು ಅದನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಹಾಗಾಗಿ ಇದೇ ರೀತಿ ಅವ್ರನ್ನ ಪ್ರೀತಿ ಮಾಡೋಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ.